ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಹರಪನಹಳ್ಳಿಯ ಗುಡಿಕೇರಿಯಲ್ಲಿ ಮಳೆಗಾಳಿಗೆ ಮನೆಯ ಮೇಲ್ಛಾವಣಿ ಕುಸಿದು ಬಾಲಕಿಯೋರ್ವಳು ಮೃತಪಟ್ಟ ಘಟನೆ ನಡೆದಿದೆ. ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ಗುಡಿಕೇರಿಯಲ್ಲಿ ನಿನ್ನೆ ರಾತ್ರಿ ಭಾರೀ ಗಾಳಿ ಮಳೆಯಿಂದ ಸಹರ ತಂದೆ ದಾದಾಪೀರ್ ಎಂಬ 9 ವರ್ಷದ ಬಾಲಕಿ ಮನೆಯ ಮೇಲ್ಛಾವಣಿ ಕುಸಿದು ಮೃತಪಟ್ಟಿದ್ದಾಳೆ. ತಂದೆ ತಾಯಿಗಳಿಗೆ ಗಾಯಗಳಾಗಿವೆ. ಮೃತ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಆರಂಭಿಕ ಜೀವನದ ಸವಾಲುಗಳು ಮಕ್ಕಳ ಮೇಲೆ ಪರಿಣಾಮ ಬೀರಬಹುದು ಎಂದು ಸಂಶೋಧಕರು ಕಂಡುಹಿಡಿದಿದ್ದಾರೆ. ಮಕ್ಕಳ ಕಾರ್ಯನಿರ್ವಾಹಕ ಕಾರ್ಯ ಕೌಶಲ್ಯಗಳನ್ನ ಮತ್ತು ಕಾರ್ಯಗಳನ್ನ ಕೇಂದ್ರೀಕರಿಸಲು ಮತ್ತು ಸಂಘಟಿಸಿರುವ ಅವರ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇತ್ತೀಚಿನ ಸಂಶೋಧನೆಗಳು ಸೂಚಿಸಿವೆ. ಅಧ್ಯಯನದ ಪ್ರಕಾರ ಬಡತನ, ವಸತಿ ಅಸ್ಥಿರತೆಯ ಅಥವಾ ಪೋಷಕರ ಅವಚ್ಛೇದನ ಅಥವಾ ಮಾದಕ ದ್ರವ್ಯದಂತಹ ಅನುಭವಗಳು ಮಗುವಿನ ಮೆದುಳಿನ ರಸಾಯನಶಾಸ್ತ್ರದಲ್ಲಿ ಬದಲಾವಣೆಗಳಿಗೆ ಕಾರಣವಾಗಬಹುದು. ಒತ್ತಡದ ಹಾರ್ಮೋನ್ಗಳ ಪರಿಣಾಮದಿಂದ ಮ್ಯೂಟ್ ಮಾಡುತ್ತವೆ ಎಂದು ಅಧ್ಯಯನವೊಂದು ತಿಳಿಸಿದೆ. ಸ್ಟ್ರಾಬೆರಿಗಳನ್ನು ಬೆಳೆಯಲು ಶ್ರೀನಗರ ಅನುಕೂಲದ ವಾತಾವರಣವಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿನ ಸ್ಟ್ರಾಬೆರಿ ಬೆಳೆಗಳನ್ನು ಬೆಳೆಯಲು ಅನುಕೂಲಕರ ವಾತಾವರಣ ಬೆಳೆಗಾರನಿಗೆ ನೆರವಾಗಿದೆ. ಆರಂಭಿಕ ಮಳೆಯ ಋತುವಿನಲ್ಲಿ ಉತ್ತಮ ಉತ್ಪಾದನೆಯೊಂದಿಗೆ ಉತ್ತಮ ಹಣ್ಣುಗಳನ್ನು ಉತ್ಪಾದಿಸಲು ಅವರಿಗೆ ನೆರವಾಯಿತು. ಇದು ಯುವಜನರಿಗೆ ಉದ್ಯೋಗ ನೀಡುತ್ತದೆ. ಸ್ಟ್ರಾಬೆರಿ ಋತುವಿನ ಮೊದಲ ಹಣ್ಣು ಬೆಳೆಯಾಗಿದ್ದು ಅದು ಸ್ಥಳೀಯ ಮಾರುಕಟ್ಟೆಯಲ್ಲಿ ಪ್ರವೇಶವನ್ನ ಮಾಡಿದೆ. ಈ ವರ್ಷದ ಸ್ಟ್ರಾಬೆರಿ ಬೆಳೆಗಳ ಮೂಲಕ ಉತ್ತಮ ಹಣ ಗಳಿಸಲು ಬೆಳೆಗಾರರು ಭರವಸೆ ನೀಡಿದ್ದಾರೆ. ये बहुत अच्छा मेवा है. इस साल मौसम भी अच्छा रहा, बारिश बीच में आ गई तो थोड़ा सा इसमें अच्छा है बारिश के लिए. ज़्यादा गर्मी अगर आ गई तो इसमें ज़्यादा नुकसान हो जाता है. ये फैमिली बिजनेस है, इससे वाबस्ता है हमारी औरतें, हमारी बहनें, हम खुद हैं. इसे रोज़गार मिलता है नौजवानों को, फैमिली को, इसमें बहुत अच्छा आमदनी आती है. कश्मीर वैसे भी पूरी दुनिया में माना जाता है, यहाँ मेवे अच्छे निकलते हैं, जैसे यहाँ का सेब है, अखरोट है, लेकिन स्ट्रॉबेरी जो है शायद ये पहला मेवा है सीज़न का. जी जी, ये पहला मेवा होता है साल का, क्योंकि ये पिछले साल ये हुआ था 25 अप्रैल को ही स्टार्ट. इस साल थोड़ा सा डिले हुआ मौसम की वजह से. और मैं एक बात कहना चाहता हूँ कि सबसे ज़्यादा पहले एक स्टार्ट होता है गासू में ही. यहाँ से हरवन से भी है, दारा से भी है, लेकिन सबसे पहले जो तैयार होता है वो गासू में ही होता है. और यहाँ पर हर कोई इससे वाबस्ता है. तो कितनी अच्छी उम्मीद है कि इस साल भी अच्छी, इस साल बारिश मौसम अच्छा रहा तो कम से कम इस साल अच्छी उम्मीद है कि आमदनी अच्छी आएगी इसे. ತಾನು ಬಂದಾಗ ಎದ್ದು ನಿಂತಿಲ್ಲ ಎಂದು ಮೆಡಿಕಲ್ ಸಿಬ್ಬಂದಿಗೆ ಹಲ್ಲೆಗೈದ ಬಿಜೆಪಿಯ ರಾಷ್ಟ್ರೀಯ ಉಪಾಧ್ಯಕ್ಷೆಯ ಸಹೋದರ. ತಾನು ಬಂದಾಗ ಎದ್ದು ನಿಂತು ತನ್ನನ್ನು ಸ್ವಾಗತಿಸಿಲ್ಲ ಎಂಬ ಕಾರಣಕ್ಕೆ ಬಿಜೆಪಿಯ ರಾಷ್ಟ್ರೀಯ ಉಪಾಧ್ಯಕ್ಷೆ ಹಾಗೂ ಬಿಹಾರದ ಮಾಜಿ ಸಚಿವೆ ರೇಣುದೇವಿಯ ಸಹೋದರ ಪಿಣು ಎಂಬಾತ ಬೆಟ್ಟಿ ಎಂಬಲ್ಲಿನ ಔಷಧಿ ಅಂಗಡಿಯ ಸಿಬ್ಬಂದಿ ಮೇಲೆ ಹಲ್ಲೆಗೆದ ಘಟನೆ ಅಲ್ಲಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಿಜೆಪಿ ನಾಯಕಿಯ ಸಹೋದರನ ಕೆಲ ಸ್ನೇಹಿತರು ಮೆಡಿಕಲ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸುತ್ತಿರುವುದು ವಿಡಿಯೋದಲ್ಲಿ ದಾಖಲಾಗಿದೆ. ಜೂನ್ 3 ಈ ಘಟನೆ ನಡೆದಿದೆ ಎನ್ನಲಾಗಿದ್ದು ಎದ್ದು ನಿಂತು ತನ್ನನ್ನು ಸ್ವಾಗತಿಸುವಂತೆ ಪಿಣು ಮೆಡಿಕಲ್ ಸಿಬ್ಬಂದಿಗೆ ಸೂಚಿಸುತ್ತಿರುವುದು ವಿಡಿಯೋದಲ್ಲಿ ಕಾಣಿಸುತ್ತದೆ. ಮೆಡಿಕಲ್ ಸಿಬ್ಬಂದಿ ನಿರಾಕರಿಸಿದಾಗ ಪಿಣು ಆತನನ್ನು ಥಳಿಸಿ ನಂತರ ಕಾರ್ನಲ್ಲಿ ಆತನನ್ನು ಅಪಹರಿಸುತ್ತಾನೆ. ಸಂತ್ರಸ್ತನನ್ನು ಅಪಹರಿಸಲು ಆರೋಪಿಗಳು ಬಳಸಿದ ವಾಹನವನ್ನು ಪೊಲೀಸರು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ಘಟನೆಯ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಪ್ರತಿಕ್ರಿಯಿಸಿದ್ದ ರೇಣುದೇವಿ, ತಮಗೆ ಪಿಣು ಜೊತೆ ಯಾವುದೇ ಸಂಬಂಧವಿಲ್ಲ, ತಪ್ಪು ಮಾಡಿದವರು ಯಾರೇ ಆಗಲಿ ಅವರಿಗೆ ಶಿಕ್ಷೆ ಆಗಬೇಕು ಎಂದಿದ್ದಾರೆ. ಕೆಟ್ಟ ನಡತೆಯನ್ನು ನಾನು ಉತ್ತೇಜಿಸುವುದಿಲ್ಲ, ಆತನ ಮನೆಯೊಂದಿಗೆ ಹಲವು ವರ್ಷಗಳಿಂದ ಸಂಬಂಧ ಕಡಿದುಕೊಂಡಿದ್ದೇನೆ, ನಾವಿಬ್ಬರು ಮಾತನಾಡುವುದಿಲ್ಲ, ಆದರೂ ನನ್ನನ್ನು ಈ ಘಟನೆಯಲ್ಲಿ ಎಳೆದು ತರಲಾಗಿದೆ, ನಾನು ಅಥವಾ ಬೇರೆ ಯಾರಾದರೂ ತಪ್ಪು ಮಾಡಿದರೂ ಶಿಕ್ಷೆ ಆಗಲೇಬೇಕೆಂದು ಹೇಳಿದ್ದಾರೆ.
ನನಗೆ ಹೇಮಾವತಿ ಜಲಾಶಯದ ಕೀ ಕೊಟ್ಟರೆ ನೀರು ಗಂಟಿ ಕೆಲಸ ಮಾಡುತ್ತೇನೆ ಎಂದ ಬಿಜೆಪಿಯ ಸಂಸದ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಚ್ ಡಿ ರೇವಣ್ಣಗೆ ಅನ್ಫಿಟ್ ಪದದ ಅರ್ಥವೇ ಗೊತ್ತಿಲ್ಲ. ನನಗೆ ಹೇಮಾವತಿ ಜಲಾಶಯದ ಕೀ ಕೊಟ್ಟರೆ ನೀರು ಗಂಟಿ ಕೆಲಸ ಮಾಡುವುದಕ್ಕೂ ನಾನು ಸಿದ್ಧನೆಂದು ಎಂದು ವಾಗ್ದಾಳಿ ನಡೆಸಿದ್ದಾರೆ. ನೀರು ಗಂಟಿಗೆ ಉತ್ತಮ ಕೆಲಸ ಅದಕ್ಕಿಂತ ಇನ್ನೇನು ಬೇಕು? ಅವರಂತೆಯ ಸ್ವಾರ್ಥಕ್ಕಾಗಿ ಮೂರ್ಖತನದ ಕೆಲಸ ಮಾಡಲ್ಲ. 17 ಟಿಎಂಸಿ ಬದಲು 45 ಟಿಎಂಸಿ ನೀರು ಬಳಸಿಕೊಂಡಿದ್ದಾರೆ. ಸಚಿವನಾಗಿ ಒಂದು ಕೆರೆ ತುಂಬಿಸುವ ಯೋಗ್ಯತೆಯೂ ಇಲ್ಲ ಎಂದು ರೇವಣ್ಣನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ದೋಸ್ತಿ ಸರ್ಕಾರ ಮುಂದುವರೆದರೆ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆಯಾಗುತ್ತದೆ ಎಂದು ಮಂಡ್ಯದ ಕೈನಾಯಕ ಚಲುವರಾಯಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಚಲುವರಾಯಸ್ವಾಮಿ, 23ರಂದು ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡಿಯೂ ಸರ್ಕಾರ ಇನ್ನೂ ಬುದ್ಧಿ ಕಲಿಯುತ್ತಿಲ್ಲ. ಇದರಿಂದ ಜೊತೆಯಿದ್ದಂತಹ ಕಾಂಗ್ರೆಸ್ ಪಕ್ಷ ನೋವು ಅನುಭವಿಸಬೇಕಾಗುತ್ತದೆ. ಜೆಡಿಎಸ್ನವರಿಗೂ ಜನ ಬುದ್ಧಿ ಕಲಿಸುತ್ತಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈತ್ರಿ ವಿಚಾರದಲ್ಲಿ ರಾಷ್ಟ್ರದ ನಾಯಕರು ತೆಗೆದುಕೊಂಡಿರುವ ತೀರ್ಮಾನಕ್ಕೆ ನಾನು ಬದ್ಧ. ಆದರೆ ಇದೇ ತರಹ ಮುಂದುವರೆದರೆ ಕಾಂಗ್ರೆಸ್ ಪಕ್ಷ ಬಹಳ ಕಷ್ಟದ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ನಮ್ಮ ನಾಯಕರ ಇದನ್ನು ಸರಿಪಡಿಸಬೇಕು, ಇಲ್ಲ ಒಂದು ಪೂರ್ಣ ಪ್ರಮಾಣದ ತೀರ್ಮಾನ ತೆಗೆದುಕೊಳ್ಳಬೇಕೆಂದು ತಿಳಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕರ ವಿರುದ್ಧ ಬಹಿರಂಗ ಹೇಳಿಕೆ ನೀಡಿದ್ದ ಮಾಜಿ ಸಚಿವ ರೋಷನ್ ಬೇಗ್ ವಿರುದ್ಧ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ದಿನೇಶ್ ಗುಂಡೂರಾವ್, ರೋಷನ್ ಬೇಗ್, ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯದ ಹಿರಿಯ ಕಾಂಗ್ರೆಸ್ ನಾಯಕರ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ನೀಡುತ್ತಾ ಬಂದಿದ್ದಾರೆ. ಇದು ಪಕ್ಷ ವಿರೋಧಿ ಚಟುವಟಿಕೆ ಆಗಿದ್ದು ಇದರಿಂದ ಪಕ್ಷದ ಘನತೆಗೆ ಕುಂದುಂಟಾಗಿದೆ. ಅವರ ಎಲ್ಲ ಹೇಳಿಕೆಗಳನ್ನು ಸಂಗ್ರಹಿಸಿ ಹೈಕಮಾಂಡ್ಗೆ ಕಳುಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆ ಫಲಿತಾಂಶಕ್ಕೂ ಮುನ್ನವೇ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಾಗೂ ಜೆಡಿಎಸ್ ಮೈತ್ರಿನ ತೀವ್ರವಾಗಿ ವಿರೋಧಿಸಿದ್ದ ಬೇಗ್ ಸಿದ್ದರಾಮಯ್ಯ ಹಾಗೂ ದಿನೇಶ್ ಗುಂಡೂರಾವ್ ವಿರುದ್ಧ ವಾಗ್ದಾಳಿ ನಡೆಸಿದ್ದರು. 85 ರೋಗಿಗಳನ್ನು ಕೊಂದಿದ್ದ ಜರ್ಮನ್ ನರ್ಸ್ಗೆ ಜೀವಾವಧಿ ಶಿಕ್ಷೆ. 85 ರೋಗಿಗಳನ್ನು ಕೊಂದಿದ್ದ ಜರ್ಮನ್ ನರ್ಸ್ ನೈಲ್ಸ್ ಹೊಗೆಲ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಜರ್ಮನ್ ನ್ಯಾಯಾಲಯ ತೀರ್ಪು ನೀಡಿದೆ. ರೋಗಿಗಳ ಜೀವನ ಕಾಪಾಡುವವನೇ ಕೊಲೆಪಾತಕಿ ಆದರೆ ಯಾರನ್ನ ನಂಬಬೇಕು ನೀವೇ ಹೇಳಿ. ವೈದ್ಯರಿಗಿಂತಲೂ ನರ್ಸ್ನ ಕರ್ತವ್ಯ ಹೆಚ್ಚಿರುತ್ತದೆ. ವೈದ್ಯರೊಮ್ಮೆ ತಪಾಸಣೆ ಮಾಡಿ ಔಷಧವನ್ನ ಬರೆದುಕೊಟ್ಟು ಹೊರಬಿಟ್ಟರೆ ಮುಗಿತು. ಎಲ್ಲವನ್ನ ನರ್ಸ್ಗಳೇ ಮಾಡುತ್ತಾರೆ. ಅವರು ರೋಗಿಗಳೊಂದಿಗೆ ಆಪ್ತರಾಗಿರುತ್ತಾರೆ ಕೂಡ. ಆದರೆ 42 ವರ್ಷದ ನೈಲ್ಸ್ ಕಳೆದ 4 ವರ್ಷದಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ರೋಗಿಗಳ ಸಾವಿಗೆ ಕಾರಣವಾಗಿದ್ದ. ಓಲ್ಡನ್ಬರ್ಗ್ ಜಿಲ್ಲಾ ನ್ಯಾಯಾಲಯ ಈ ತೀರ್ಪು ನೀಡಿದೆ. ನೈಲ್ 34-96 ವರ್ಷದೊಳಗಿನ 100 ಮಂದಿಯನ್ನ ತಾನೇ ಕೊಂದಿರುವುದಾಗಿ ಒಪ್ಪಿಕೊಂಡಿದ್ದಾನೆ. 2000-2005 ಡೆಲ್ಮೆನ್ ಹೋಸ್ಟ್ ಹಾಗೂ ಓಲ್ಡನ್ಬರ್ಗ್ನ 2 ಆಸ್ಪತ್ರೆಯಲ್ಲಿ 100ಕ್ಕೂ ಹೆಚ್ಚು ರೋಗಿಗಳನ್ನು ಕೊಲೆ ಮಾಡಿದ್ದ 6 ಆರೋಪಗಳನ್ನು ಎದುರಿಸುತ್ತಿರುವ ನೈಲ್ ತಾನೇ ವೈದ್ಯನೆಂಬಂತೆ ಬಿಂಬಿಸಿಕೊಳ್ಳುತ್ತಿದ್ದ. ಆತ ವೈದ್ಯರು ನೀಡುವ ನಾನ್ ಪ್ರಿಸ್ಕ್ರೈಬಲ್ ಡ್ರಗ್ಸ್ಗಳನ್ನು ರೋಗಿಗಳಿಗೆ ನೀಡಿ ಅವರ ಸಾವಿಗೆ ಕಾರಣನಾಗುತ್ತಿದ್ದ ಎಂದು ತಿಳಿದು ಬಂದಿದೆ. ಆತ ಕ್ಲೌಡ್ಲೈನ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ರೋಗಿಗಳ ಜೀವನ ಉಳಿಸುವ ಕೆಲಸವನ್ನೇ ಮಾಡುತ್ತಿದ್ದ. ಯಾವಾಗ ರೋಗಿಗಳು ತನ್ನ ಕೈಯಿಂದ ಮೃತಪಟ್ಟರೋ ಅಲ್ಲಿಂದ ಸೀರಿಯಲ್ ಕಿಲ್ಲರ್ ಆಗಿಬಿಟ್ಟಿದ್ದ ಎನ್ನುವ ಮಾಹಿತಿ ಲಭ್ಯವಾಗಿದೆ. Was jetzt noch kommt, ist natürlich der Prozess oder die Ermittlung und der Prozess gegen die Kliniken in Oldenburg und in Delmhorst. Ich hoffe, dass man das auch zusammenführt, damit auch die Dimension und vor allen Dingen auch die Verflechtung der beiden Kliniken auch klar hervorkommt. Und ich hatte in meiner Familie damals versprochen, dass ich nicht nur den Mörder entsprechend ins Gefängnis bringe, sondern auch die Verantwortlichen. Und das ist, glaube ich, ganz wichtig für uns alle, dass wir ganz klar auch die Verantwortlichen dann rankriegen, ja, die diese Mordserie überhaupt erst zu einer Mordserie haben werden lassen. ಸರಣಿ ಕಳ್ಳತನ ಮಾಡಿ ಲಕ್ಷಾಂತರ ಹಣ ದೋಚಿಕೊಂಡು ಪರಾರಿಯಾದ ದುಷ್ಕರ್ಮಿಗಳು ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ಆಲ್ಮೇಲ್ ಪಟ್ಟಣದಲ್ಲಿ ನಡೆದಿದೆ. ಸದಾನಂದ ಅಕ್ಕಲಕೋಟೆ ಎಂಬುವರು ಬಂಗಾರದ ಅಂಗಡಿ ಹಾಗೂ ಬಾಬು ಉಪ್ಪಿನ್ ಎಂಬುವರ ಮನೆ ಸೇರಿದಂತೆ ವಿವಿಧೆಡೆ ಲಕ್ಷಾಂತರ ರೂಪಾಯಿ ದೋಚಿದ ಖದೀಮರು. ಬಾಬು ಉಪ್ಪಿನ್ ಮನೆಯಲ್ಲಿ 2 ಲಕ್ಷ ಹಣ, 100 ಗ್ರಾಂ ಚಿನ್ನ ಹಾಗೂ ಸದಾನಂದ ಅವರ ಚಿನ್ನದ ಅಂಗಡಿಯಲ್ಲಿ 10 ಗ್ರಾಂ ಚಿನ್ನದ ಸಾಮಗ್ರಿಗಳನ್ನು ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ಈ ಕುರಿತು ಆಲ್ಮೇಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ದು ಕಿರಾಣಿ ಅಂಗಡಿ ಹತ್ರ ರಂಜಾನ್ ಹಬ್ಬದ ಸಲುವಾಗಿ ವ್ಯಾಪಾರ ಆಗಿತ್ತು. ವ್ಯಾಪಾರ ಆಗಿತ್ತು 2,40,000 ರೂಪಾಯಿ ದುಡ್ಡು ಇಟ್ಟಿದ್ದೆವು. ಅದೆಷ್ಟು ದುಡ್ಡು ಹೋಗ್ಯಾವ
ಬಂಗಾರ ಎಷ್ಟು ಆಗ್ಯದ? ಬಂಗಾರ ಒಂದು 9 ತೊಲೆ. 9 ತೊಲೆ ಕೀಲಿ ಮೂರ್ದಾರ ಏನ್ರಿ? ಇಲ್ಲ, ಮೇನ್ ಗೇಟ್ ಒಂದು ಮೂರ್ದಾರ. ಆಮೇಲೆ ಒಳಗಿನ ಲಾಕರ್ ಮೂರ್ದಾರ. ಲಾಕರ್ ಮೂರ್ ತಗೊಂಡ್ರೆ ನಾವು ಮ್ಯಾಲ್ ಮಕ್ಕೊಂಡು ಮ್ಯಾಲ್ ಮಕ್ಕೊಂಡಿದ್ದೀವಿ. ನೀವು ದುಡ್ಡು ಏನು ಮನೆಗೆ ತಂದು ಇಟ್ಟಿದ್ರಿ? ಮನೆಗೆ. ಎಷ್ಟು ದುಡ್ಡು ಇಟ್ಟಿದ್ರಿ ಮನೆಗೆ? 2,40,000. 2,40,000 ರೂಪಾಯಿ ಮನೆಗೆ ಇಟ್ಟಿದ್ರಿ. ಅವಿಷ್ಟು ದುಡ್ಡು ಇದ್ರ ಮತ್ತು ಬಂಗಾರ ಒಂದು 9 ತೊಲೆ. 9 ತೊಲೆ ಬಂಗಾರ ಹೋಗ್ಯಾನಂತ ಒಟ್ಟು ಟೋಟಲ್ ಎಷ್ಟು ಹೋಗ್ಯಾನ? ಎಷ್ಟು? 4 ತೊಲೆ ಐತೆ. 2 ಲಾಕೆಟ್ ಇದ್ರಿ. ಎರಡು ಲಾಕೆಟ್ ರೀ. ಉಂಗ್ರ ಇದ್ದಾವೆ 2 ಲಾಕೆಟ್. ಎಷ್ಟು ಇದ್ರದ್ದು? ಅದು 2 ತೊಲೆ ರೀ. 2 ತೊಲೆ. ಒಂದು